ಚಾಮರಾಜನಗರದಲ್ಲಿ ಕೊರೋನಾ ಸಂದರ್ಭದಲ್ಲಿ ಆಕ್ಸಿಜನ್ ದುರಂತದಿಂದ ಒಂದೇ ರಾತ್ರಿಯಲ್ಲಿ ಸುಮಾರು 24 ಜನ ಮೃತಪಟ್ಟಿದ್ದಾರೆ ಅಂತ ಆಗಿನ ಬಿಜೆಪಿ ಸರ್ಕಾರ ಲೆಕ್ಕವನ್ನ ಕೊಟ್ಟಿತ್ತು. ಆದ್ರೆ ಅಸಲಿಗೆ ಅಲ್ಲಿ ಸತ್ತಂತವರು ಅಥವಾ ತೀರಿ ಹೋದಂತವರು 24 ಜನ ಅಲ್ಲ, 32 ಜನ ಅಂತ ಕಾಂಗ್ರೆಸ್ನವರು ಬೊಬ್ಬೆ ಹೊಡಿತಾ ಇದ್ರು. ಅದಾದ ನಂತರ ಇದೀಗ ರಾಹುಲ್ ಗಾಂಧಿ ಅವರು ಕೂಡ ಅವರಿಗೆ ಆಶ್ವಾಸನೆಯನ್ನ ಕೊಟ್ಟಿದ್ರಂತೆ. ಆ ಮೃತಪಟ್ಟಂತಹ ಕುಟುಂಬಸ್ಥರನ್ನ ಭೇಟಿ ಮಾಡಿದಂತಹ ರಾಹುಲ್ ಗಾಂಧಿ ಯಾವ ಸಂದರ್ಭದಲ್ಲಿ ಅಂದ್ರೆ ಇದು ಭಾರತ ಜೋಡೋ ಯಾತ್ರೆ ನಡೆಸ್ತಾ ಇದ್ರು, ಆ ಸಂದರ್ಭದಲ್ಲಿ ಅವ್ರಗಳನ್ನ ಭೇಟಿ ಮಾಡಿದಂತಹ ರಾಹುಲ್ ಗಾಂಧಿ ಅವರು ಎಲ್ರು ಮಾತನಾಡಿಸಿ ಭರವಸೆಯನ್ನ ಕೊಟ್ಟಿದ್ರು. ಏನಂತ, ನಿಮ್ಮ ಕುಟುಂಬಸ್ಥರಿಗೆ ಅಂದ್ರೆ ಮೃತಪಟ್ಟಂತಹ ಸಂತ್ರಸ್ತ ಕುಟುಂಬಸ್ಥರಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿಯನ್ನ ಕೊಡಿಸ್ತೀವಿ, ನಮ್ಮ ಸರ್ಕಾರ ಬಂತು ಅಂದ್ರೆ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂತು ಅಂತ ಅಂದ್ರೆ ನಿಮ್ಗಳಿಗೆ ನೌಕರಿಯನ್ನ ಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದ್ರಂತೆ. ಅದೇ ನಿಟ್ಟಿನಲ್ಲಿ ಇದೀಗ ಸರ್ಕಾರ ಬಂದು ಇಷ್ಟು ದಿನ ಆಯ್ತು, ಅದ್ರ ಬಗ್ಗೆ ಏನು ಮಾತನಾಡ್ತಿಲ್ಲ ಅಂತ ಅಸಮಾಧಾನ ಹೊರಹಾಕಿದ ಹಿನ್ನೆಲೆಯಲ್ಲಿ ಇದೀಗ ಸರ್ಕಾರ ಅವರುಗಳಿಗೆ ನೌಕರಿ ಕೊಡೋದಕ್ಕೆ ಮುಂದಾಗಿದೆ. ಆದ್ರೆ ಅವರಿಗೆ ಕೊಡ್ತಾ ಇರುವಂತದ್ದು ಸರ್ಕಾರಿ ನೌಕರಿ ಅಲ್ಲ, ಸರ್ಕಾರಿ ಬೇಸ್ಡ್ ಟೆಂಡರ್ ನೌಕರಿ ಅಂದ್ರೆ ಇದೇನು ಗುತ್ತಿಗೆ ನೌಕರಿಗಳು ಅಂತ ಏನ್ ಹೇಳ್ತೀವಿ, ಟೆಂಡರ್ ಬೇಸಸ್ ಅಂತ ಏನ್ ಹೇಳ್ತೀವಿ, ಆ ತರಹದ ನೌಕರಿಯನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಆ ಕುಟುಂಬಸ್ಥರು ಆ ನೌಕರಿ ಮಾಡೋದಕ್ಕೆ ಒಪ್ಕೊಂಡಿದ್ದಾರ? ಆ ನೌಕರಿ ಕೊಡ್ತಾ ಇರುವಂತದ್ದು, ಆ ಉದ್ಯೋಗ ಕೊಡ್ತಾ ಇರುವಂತದ್ದು ಯಾವ್ಯಾವ ಡಿಪಾರ್ಟ್ಮೆಂಟ್ಗಳಲ್ಲಿ ಮತ್ತು ಯಾವ ನೌಕರಿಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದ್ರ ಡೀಟೇಲ್ ನೋಡೋಣ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೊರೋನಾ ವೇಳೆ ಚಾಮರಾಜನಗರದ ಜಿಲ್ಲಾಸ್ಪತ್ರೆಯಲ್ಲಿ ನಡೆದ ಆಕ್ಸಿಜನ್ ದುರಂತದಲ್ಲಿ ಒಂದೇ ರಾತ್ರಿ 32 ಹೆಚ್ಚು ಮಂದಿ ಸಾವನ್ನಪ್ಪಿದ್ರು. ಆಗಿನ ಸರ್ಕಾರ ಅಲ್ಪ ಸ್ವಲ್ಪ ಪರಿಹಾರ ಕೊಟ್ಟು ಕೈ ತೊಳೆದುಕೊಂಡಿತ್ತು. ನಂತರ ಕಾಂಗ್ರೆಸ್ ಆಕ್ಸಿಜನ್ ದುರಂತದಲ್ಲಿ ಸತ್ತಿದ್ದು 24 ಅಲ್ಲ 32 ಮಂದಿ ಎಂದು ಕೆಪಿಸಿಸಿ ವತಿಯಿಂದ ತಲಾ 1,00,000 ಪರಿಹಾರ ಕೊಟ್ಟಿತ್ತು. ಇನ್ನು ರಾಜ್ಯದಲ್ಲಿ ನಡೆದ ಭಾರತ ಜೋಡೋ ಯಾತ್ರಾ ವೇಳೆ ಕಾಂಗ್ರೆಸ್ ಯುವರಾಜ್ ರಾಹುಲ್ ಗಾಂಧಿ ಸಂತ್ರಸ್ತರ ಜೊತೆಗೆ ಸಂವಾದ ನಡೆಸಿ ಸರ್ಕಾರಿ ಉದ್ಯೋಗದ ಭರವಸೆಯನ್ನ ಕೊಟ್ಟಿದ್ರು. ಆಕ್ಸಿಜನ್ ದುರಂತದಲ್ಲಿ ಮೃತಪಟ್ಟ ಸಂತ್ರಸ್ತರಿಗೆ ಗುತ್ತಿಗೆ ಆಧಾರದ ಸರ್ಕಾರಿ ಕೆಲಸ. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಬಳಿಕವೂ ಸಿಎಂ ಸಿದ್ದರಾಮಯ್ಯ, ಡಿಕೆಶಿ ಇಬ್ಬರು ಕೂಡ ನೊಂದ ಸಂತ್ರಸ್ತ ಕುಟುಂಬಕ್ಕೆ ಉದ್ಯೋಗದ ಭರವಸೆ ಕೊಟ್ಟಿದ್ದರು. ಇದೀಗ ಚಾಮರಾಜನಗರ ಉಸ್ತುವಾರಿ ಸಚಿವ ವೆಂಕಟೇಶ್ ಗಣರಾಜ್ಯೋತ್ಸವ ದಿನದಂದು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಕೊಡುವುದಾಗಿ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಫೆಬ್ರವರಿ 1 ಕೆಲಸಕ್ಕೆ ಹಾಜರಾಗುವಂತೆ ಸಂತ್ರಸ್ತ ಕುಟುಂಬದ ಒಬ್ಬ ವ್ಯಕ್ತಿಗೆ ಕೆಲಸ ಕೊಡುವ ಬಗ್ಗೆ ಈಗಾಗಲೇ ಜಿಲ್ಲಾಡಳಿತ ಮಾಹಿತಿ ಸಂಗ್ರಹಿಸಿದೆ. ಸರ್ಕಾರಿ ಉದ್ಯೋಗದ ಕುರಿತು ಸಂತ್ರಸ್ತ ಕುಟುಂಬದವರು ಮಾತನಾಡಿ, ಸದ್ಯ ಜಿಲ್ಲಾಡಳಿತ ಹಾಗೂ ಉಸ್ತುವಾರಿ ಸಚಿವರು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಕೊಡ್ತಿರುವುದು ನಮಗೆ ಖುಷಿ ಕೊಟ್ಟಿದೆ. ಆದ್ರೆ ಗುತ್ತಿಗೆ ಆಧಾರದ ನೌಕರಿಯಿಂದ ಅನುಕೂಲವಾಗಲ್ಲ. ರಾಹುಲ್ ಗಾಂಧಿ, ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಭರವಸೆಯಂತೆ ಆದಷ್ಟು ಬೇಗ ನಮಗೆ ಪರ್ಮನೆಂಟ್ ಸರ್ಕಾರಿ ನೌಕರಿ ಕೊಡ್ಲಿ ಎಂತಿದ್ದಾರೆ. ಒಟ್ಟಿನಲ್ಲಿ ಆಕ್ಸಿಜನ್ ದುರಂತದಲ್ಲಿ ಮೃತಪಟ್ಟ ಕುಟುಂಬಸ್ಥರಿಗೆ ಬಲ ತುಂಬಲು ಈಗಲಾದ್ರೂ ಕಾಂಗ್ರೆಸ್ ಸರ್ಕಾರ ಮನಸ್ಸು ಮಾಡಿದೆ. ಗುತ್ತಿಗೆ ಆಧಾರದ ನೌಕರಿ ಸದ್ಯದ ಮಟ್ಟಿಗೆ ಪರಿಹಾರವಾಗಬಹುದು, ಆದ್ರೆ ನಮ್ಮೆಲ್ಲರ ಸಂಕಷ್ಟ ಪರಿಹರಿಸಬೇಕಾದ್ರೆ ಸರ್ಕಾರಿ ನೌಕರಿ ಬೇಕೇ ಬೇಕು ಎಂದು ಪಟ್ಟು ಹಿಡಿದಿದ್ದಾರೆ.